ನಾಯಿ ಅಂದ್ರೆ ನಂಬಿಕೆಗೆ ಪರ್ಯಾಯ ಹೆಸರು ನಾಯಿ. ಇಟ್ಸ್ ಅ ಮೋಸ್ಟ್ ಲಾಯಲ್ ಅನಿಮಲ್ ಆನ್ ಅರ್ತ್. ಅದಕ್ಕೆ ಪ್ರತಿಯೊಬ್ಬರೂ ನಾಯಿಯನ್ನ ಪ್ರೀತಿಯನ್ನು ಮನೆ ಕಾವಲು ಮಾಡೋದಕ್ಕೆ ಅವ್ರ ರಕ್ಷಣೆಗೆ ಕಳ್ಳಕಾಕರಿಂದ ರಕ್ಷಣೆಗೆ ಇಟ್ಕೊಂಡಿರ್ತಾರೆ. ಅದಕ್ಕೆ ಆಲ್ಫ್ಯಾಕ್ಷನ್ ಇದೆಯಲ್ಲ, ಆಲ್ಫ್ಯಾಕ್ಷನ್ ಅಂದ್ರೆ ಸ್ಮೆಲ್, ಆಲ್ಫ್ಯಾಕ್ಷನ್ ಅಂದ್ರೆ ನರ್ವೋದು ಆ ಸ್ಮೆಲ್ ಇರ್ತಿರೋದು. ನನಗೆ 100,000 ಅವ್ರಿಗೆ ಸ್ಮೆಲ್ ಮಾಡೋ ಶಕ್ತಿ ಇದ್ರೆ ಅದಕ್ಕೆ 10,00,000 ಅಥವಾ 1,00,00,000 ಸ್ಮೆಲ್ ಮಾಡೋಂಥ ಶಕ್ತಿ ಇದೆ. ಅದಕ್ಕಿಂತ ಕೆಲವರು ಹೇಳ್ತಾರೆ ನೋಡಿ ಗಾದಿನ ಹಳ್ಳಿಲಿ, ಏಯ್ ಏನೇ ನಾಯಿ ಮುಸ್ತಂಗ್ ಮುಸ್ತಾ ಇದೆಯಾ ಅಂತ. ಅದನ್ನು ಡಿಟೆಕ್ಷನಲ್ಲಿ ಬಳಸ್ತಾರೆ ಅದನ್ನು ನಾಯಿನ. ಮತ್ತು ಅತ್ಯಂತ ಪ್ರೀತಿಪಾತ್ರವಾಗಿರ್ತಕ್ಕಂಥ ನಂಬಿಕೆ ಇರೋದಂಥ ಒಂದು ಅಂಥ ಒಂದು ಪ್ರಾಣಿ ಅದು. ಸೊ ಅದು ಎಷ್ಟೋ ಸಂದರ್ಭದಲ್ಲಿ ತನ್ನ ಯಜಮಾನಿಗೆ ಅಥವಾ ಯಜಮಾನತಿಗೆ ರಕ್ಷಣೆ ಉಳಿಸಿದೆ, ಪ್ರಾಣ ಉಳಿಸಿರ್ತದೆ, ಮನೆ ಕಾವಲು ಮಾಡಿರ್ತದೆ, ಅಷ್ಟೇ ಲಾಯಲ್ ಆಗಿರುತ್ತೆ. ಸೊ ಅದನ್ನು ಪ್ರೀತಿ ಪಾತ್ರವಾಗಿ ಎಲ್ಲ ಅವ್ರವ್ರದ್ದು ದಾಟಿನಲ್ಲಿ ಸಾಕಿರ್ತಾರೆ, ಪ್ರೀತಿ ಮಾಡಿರ್ತಾರೆ, ಮುದ್ದು ಮಾಡಿರ್ತಾರೆ. ಎಷ್ಟೋ ಜನ ಅಳ್ತಾರೋ ಅವ್ರಿಗೆ ಅದಕ್ಕೆ ಹೊರಗಡೆ ಕರ್ಕೊಂಡು ಹೋಗಲಿಲ್ಲ, ನೇಚರ್ ಕಾಲ್ಗೆ ಊಟ ತಿಂಡಿ ಟೈಮ್ ಕೊಡಲಿಲ್ಲ ಅಂದರೆ ಎಷ್ಟೋ ಜನ ಅಳ್ತಾರೆ. ಮಕ್ಕಳು ತಬ್ಕೊಂಡು ಬಿಡೋದೇ ಇಲ್ಲ, ಅವ್ರ ಮಗು ಥರ ಆಸ್ಕೆಲ್ಲ ಮಲ್ಸ್ಕೊಂಡಿರ್ತಾರೆ. ಸಚ್ ಅನ್ ಅಫೆಕ್ಷನೇಟ್ ಅನಿಮಲ್, ಸಚ್ ಅನ್ ಲಾಯಲ್ ಅನಿಮಲ್. ಸರ್, ಒಂದಷ್ಟು ಬಣ ರಾಜಕೀಯ ಆಗ್ತಿದೆ. ಅದು ದಸರಾ ಆದ್ಮೇಲೆ ಮಾತ್ರ ಬಣನೂ ಇಲ್ಲ ಗಣನೂ ಇಲ್ಲ. ಸರ್ಕಾರ ಒಟ್ಟಾಗಿದೆ, ಶಾಸಕರೆಲ್ಲ ಒಟ್ಟಾಗಿದ್ದಾರೆ, ಒಳ್ಳೆ ಕೆಲಸ ನಡೀತಿದೆ, ಕೊಟ್ಟಿರೋ ಭರವಸೆಗಳನ್ನು ಈಡೇರಿಸ್ತಾ ಇದ್ದೀವಿ, ಜನ ಸಂತೋಷದಿಂದಿದ್ದಾರೆ. ಇವೆಲ್ಲ ಅಂತೆ ಕಂತೆಗಳು, ಊಹೆಪಾಯಗಳು, ಗಾಳಿ ಸುದ್ದಿಗಳು ಮತ್ತು ಬೇರೆ ವಿರೋಧ ಪಕ್ಷಗಳಿಗೇನು ಜಾಗ ಸಿಗ್ತಲ್ವಲ್ಲ, ಆಧಾರ ಇಲ್ದಿರೋದು ಮತ್ತು ಯಾವುದೇ ದಾಖಲೆ ಇಲ್ದಿರೋ ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಾರೆ, ಸರ್ಕಾರ ನಡೀತಾ ಇದೆ. ಅಸಮಾಧಾನ ಇಲ್ಲ, ಏನೂ ಇಲ್ಲ, ಸಮಾಧಾನವಾಗಿ ಸಮಸ್ಯೆ ನಡೀಲಿ. ಅವ್ರು ಯಾವೆಲ್ಲ ಅದೆಲ್ಲ ಏನೂ ಇಲ್ಲ, ಎಲ್ಲ ಚೆನ್ನಾಗಿದೆ, ನಡೀಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.